ಹಡಿಲು ಬಿದ್ದ ಭತ್ತ ಕೃಷಿ ಭೂಮಿಗೆ ಕಾಯಕಲ್ಪ ನೀಡುವ ಮಹತ್ವಾಕಾಂಕ್ಷೆಯ ಯೋಜನೆ ತಯಾರಿಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕುಳಿ ಪಾಡಿಗುತ್ತು ಅವರು ಜಂಟಿಯಾಗಿ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ರೇಷನ್ ಕಾರ್ಡ್ದಾರರಿಗೆ ಕೆಂಪು ಕಜೆ ಅಕ್ಕಿ ನೀಡುವ ಬಗ್ಗೆ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಚಿಂತನೆಯನ್ನು ನಡೆಸಿದ್ದು ಇದರ ಪೂರ್ವಭಾವಿಯಾಗಿ ಹಡಿಲು ಬಿದ್ದ ಭತ್ತ ಕೃಷಿ ಭೂಮಿಯನ್ನು ಗುರುತಿಸಿ ಕೃಷಿ ಮಾಡುವ ಉದ್ದೇಶದಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿದರು. ಮುಂಗಾರು ಮಳೆ ಆರಂಭವಾದ ಕೂಡಲೇ ಕರಾವಳಿಯಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಹಡಿಲು ಬಿದ್ದ ಭತ್ತ ಕೃಷಿ ಭೂಮಿಯನ್ನು ಹದಮಾಡಿ ನೇಜಿ ನೀಡುವ ಕಾರ್ಯಕ್ಕೆ ಸಕಲ ಸಿದ್ಧತೆ ಮಾಡಲು ಯೋಜನೆಯನ್ನು ರೂಪಿಸಲಾಯಿತು. ಈಗಾಗಲೇ ಹಡಿಲು ಬಿದ್ದ ಕೃಷಿ ಭೂಮಿಯ ಗುರುತಿಸುವಿಕೆಯ ಕಾರ್ಯ ಮುಗಿದಿದ್ದು ಬಂಟ್ವಾಳ ತಾಲೂಕಿನಲ್ಲಿ ಒಟ್ಟು 400 ಎಕರೆ ಭತ್ತ ಕೃಷಿ ಭೂಮಿ ಹಡಿಲು ಬಿದ್ದಿದ್ದು ಇದರಲ್ಲಿ 160 ಎಕರೆ ಕೃಷಿ ಭೂಮಿ ಯೋಗ್ಯವಾಗಿದ್ದು ಈ ಬಾರಿ 75 ಎಕರೆಯಲ್ಲಿ ಭತ್ತ ಕೃಷಿ ಮಾಡಲು ಯೋಜನೆಗೆ ಸಿದ್ಧವಾಗಿದೆ ಎಂದು ಅಧಿಕಾರಿಗಳಿಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತಿಳಿಸಿದ್ದಾರೆ. ಮಾಲೀಕರು ಹೆಚ್ಚು ಕೊಟ್ಟರೆ ಮತ್ತು ಯಂತ್ರಗಳ ಮೂಲಕ ಹತ್ತಿರದಲ್ಲೇ ಮಾಡಲಿಕ್ಕೆ ಅನುಕೂಲಗಳಿದ್ರೆ ಮತ್ತೆ ಹೆಚ್ಚು ಮಾಡಬಹುದು ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಶಾಸಕರ ಜವಾಬ್ದಾರಿಯಲ್ಲಿ ಈಗ ಪ್ರಥಮ ಅಂತರಿಸಿ ನಡೆಯುತ್ತೆ. ಇದನ್ನು ಮಾಡಿಲ್ಲ ಕೃಷಿ ಕೊಟ್ಟರೆ ಕೃಷಿ ಇಲಾಖೆ ಮಾಡುತ್ತೆ ಮತ್ತು ನಮ್ಮ ಜೊತೆ ಶಾಸಕರ ಜೊತೆಯಲ್ಲಿರುವಂತಹ ಒಂದು ಕೃಷಿಕರ ತಂಡ ನಮ್ಮ ಅಧಿಕಾರ ತಂಡ ಒಟ್ಟಾಗಿ ಕೆಲಸ ಮಾಡ್ತೇವೆ. 75 ಎಕರೆ ಭೂಮಿಯನ್ನು ಗುರುತಿಸಿ ಉಳುಮೆ ಮಾಡಿ ಭತ್ತ ಬೆಳೆಯುವಂತಹ ಕೆಲಸವನ್ನು ಪ್ರಥಮ ಅಂತ ಮಾಡ್ತೇವೆ. ದೊಡ್ಡ ಪ್ರಮಾಣದಲ್ಲಿ ಅದೇ ಭಾಗದ ಈಗ ಯಾವುದು ವಿಲೇಜ್ ಅಥವಾ ಯಾವ ಆ ಭಾಗದ ಕೃಷಿಕರು ಭತ್ತ ಬೆಳೆಯುವ ಕೃಷಿ ಅನುಭವಿದವರನ್ನು ಇದಕ್ಕೆ ಜೋಡಿಸ್ತೇವೆ. ಪೂರ್ಣ ಪ್ರಮಾಣದಲ್ಲಿ ಪಡಿತಾರ ಇಲ್ಲ ಈಗ ಈ ಪಡೆ ಕಜೆ ಅಕ್ಕಿಯನ್ನು ಕೆಂಪು ಕುಚಲಕ್ಕಿಯನ್ನು ಪಡಿತರದಲ್ಲಿ ವಿತರಣೆ ಮಾಡಬೇಕು ಅನ್ನೋದು ನಮ್ಮ ನಿಲುವು. ಎರಡೂ ಜಿಲ್ಲೆಗಳಲ್ಲಿ ಸುಮಾರು 1 ಲಕ್ಷ ಕ್ವಿಂಟಲ್ ಅಕ್ಕಿಗಳು ಬೇಕಾಗ್ತದೆ ಅಂತ ನಾನು ತಿಳ್ಕೊಂಡ್ರೆ ಸುಮಾರು 12 ಲಕ್ಷ ಕ್ವಿಂಟಲ್ ಇಡೀ ವರ್ಷಕ್ಕೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಹಡಿಲು ಬಿದ್ದ ಭೂಮಿಗಳನ್ನು ಉಳುಮೆ ಮಾಡಿ ಅಲ್ಲಿ ನೇಜಿ ಮಾಡೋದ್ರ ಮೂಲಕ ಹೆಚ್ಚು ಭತ್ತ ಉತ್ಪಾದನೆ ಮಾಡಬೇಕು ಅನ್ನುವಂಥ ಜಿಲ್ಲಾಡಳಿತದ ಒಟ್ಟು ಕಲ್ಪನೆ ಒತ್ತುಕೊಟ್ಟು ಇವತ್ತು ಬಂಟ್ವಾಳ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ರಾಜೇಶ್ ನಾಯ್ಕರ ಜೊತೆ ನಮ್ಮ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥ ಅವಕಾಶಗಳಾಯಿತು. ಸುಮಾರು 160 ಎಕರೆ ನಾವು ಭತ್ತ ಬೆಳೆಯಬಹುದಾದಂಥ ಪ್ರದೇಶಗಳನ್ನು ನಮ್ಮ ಇಲಾಖೆಯಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ ಈಗ ತುರ್ತು ನಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಯಂತ್ರೋಪಕರಣಗಳ ಮೂಲಕ ಸುಮಾರು 75 ಎಕರೆ ಪ್ರಥಮ ಹಂತದಲ್ಲಿ ಈ ಭತ್ತದ ನಾಟಿ ಮಾಡಲಿಕ್ಕೆ ಬೇಕಾದಂಥ ಭೂಮಿಯನ್ನು ಶಾಸಕರ ನೇತೃತ್ವದಲ್ಲಿ ಇವತ್ತು ಗುರುತಿಸಲಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ನೇಜಿ ತಯಾರಿ ಭೂಮಿಯನ್ನು ಹದಗೊಳಿಸುವುದು ಯಂತ್ರೋಪಕರಣಗಳ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಪೂರ್ಣ ಸಿದ್ಧತೆಯೊಡನೆ ಇವತ್ತು ನಾಳೆ ಒಳಗೆ ನಾವು ಬೇಕಾದಂಥ ನೇಜಿ ತಯಾರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ.